ನನ್ನ ಇತ್ತೀಚಿನ ಕಾದಂಬರಿ ಇರುವುದೆಲ್ಲವ ಬಿಟ್ಟು. ಇದು ಸುಧಾವಾರ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟಗೊಂಡಿತ್ತು. ತುಂಬ ಜನ ಇಷ್ಟಪಟ್ಟರು. ಆದರೆ ಕೊನೆ ಹೊತ್ತಿಗೆ, ಅಂದರೆ ಕೊನೆ ಎಪಿಸೋಡು ಓದೋ ಹೊತ್ತಿಗೆ, ನೀವು ಈ ಥರ ಕೊನೆ ಮಾಡಬಾರ್ದಿತ್ತು ಅನ್ನೋ ಪ್ರತಿಕ್ರಿಯೆಗಳು ಕೂಡ ನನಗೆ ಬಂತು. ಸುಧಾ ಪತ್ರಿಕೆಗೂ ಆ ಥರ ಕಾಗದಗಳು ಬಂದವಂತೆ. ಆದರೆ ನನ್ನ ತುಂಬ ಕಾಡಿ, ತುಂಬ ಮುಂದೂಡಿ ಮುಂದೂಡಿ ಬರೆಸ್ಕೊಂಡ ಕಾದಂಬರಿ ಇದು. ಈ ಕಾದಂಬರಿಯ ಒಂದು ಪರಿಚಯ ಅಂತಂದರೆ, ಮೊದಲು ಇದರ ಹೆಸರು ಇರುವುದೆಲ್ಲವ ಬಿಟ್ಟು ಅನ್ನೋದು ನನಗೆ ತುಂಬ ಕಾಡೋ ಒಂದು ಫ್ರೇಸ್. ಅದು ಯಾವಾಗಲೂ ಪ್ರತಿಯೊಬ್ಬ ಮನುಷ್ಯನಿಗೂ ಏನಿರುತ್ತೋ ಅದನ್ನು ಬಿಟ್ಟೇ ಯೋಚನೆ ಮಾಡ್ತಾ ಇರ್ತಾರೆ ಅನ್ನೋದು ಒಂಥರ ಒಂದು ನ್ಯಾಚುರಲ್ಲಾಗಿ ಒಂದು ಮನುಷ್ಯನ ಸ್ವಭಾವದಲ್ಲಿರೋ ವಿಷಯ. ಅದು ಅವನ ಸ್ವಭಾವನೇ ಹಾಗೆ, ಇರೋದ್ರ ಬಗ್ಗೆ ಗಮನಕ್ಕಿಂತ ಇಲ್ಲದೇ ಇರೋದ್ರ ಬಗ್ಗೆ ಗಮನ ಅವನಲ್ಲಿ ಇರುತ್ತೆ. ಅವನು ಅಂದರೆ ಅವಳು ಕೂಡ ಇನ್ಕ್ಲೂಡೆಡ್ ನನ್ನ ಇದು ಮಾತಲ್ಲಿ. ಹಾಗಾಗಿ ಇರುವುದೆಲ್ಲವ ಬಿಟ್ಟು ಒಂಥರ ಇದು ಒಂದು ನ್ಯೂಸ್ ಪೇಪರಲ್ಲಿ ನೋಡಿದ ಒಂದು ಸುದ್ದಿಯ ತುಣುಕು ಈ ಕಾದಂಬರಿಗೆ ಮೂಲ. ಒಂದು ಹೆಣ್ಣು, ಒಂದು ಜನ ಪರ್ಸೀವ್ ಮಾಡೋದಿರತ್ತಲ್ಲ, ಒಂದು ಹೆಣ್ಣಿಗೆ ಏನೇನು ಬೇಕು ಅನ್ನೋದು ಒಂದು ಜನರಲ್ ಪರ್ಸೆಪ್ಷನ್ ಇರುತ್ತೆ. ಆ ಜನರಲ್ ಪರ್ಸೆಪ್ಷನಲ್ಲಿ ಏನಾಗುತ್ತೆ, ಒಂದು ಹೆಣ್ಣಿಗೆ ಮದುವೆ ಆಗಿರಬೇಕು, ಒಂದು ಮನೆ ಇರಬೇಕು, ಮಕ್ಕಳಿರಬೇಕು, ಒಂಥರ ಕಂಪ್ಲೀಟ್, ಅವಳು ಅವಾಗ ನೆಮ್ಮದಿ ಅಂತ. ಆ ನೆಮ್ಮದಿ ನಿಜವಾ? ಅದರೊಳಗೆ ಪ್ರೀತಿಗೆ, ಒಂದು ಪ್ರೇಮಕ್ಕೆ ನೀನು ಬೇಕು ಅನ್ನೋ ಒಂದು ಭಾವ ಹುಟ್ಟಿಸ್ಬೇಕಲ್ಲ ಸುತ್ತಮುತ್ತಲಿನವರು. ಆ ಭಾವ ಹುಟ್ಟಿಸೋದು ಎಷ್ಟು ಮುಖ್ಯ ಅನ್ನೋದು ಈ ಕಾದಂಬರಿಯ ವಿಷಯ. ಅಂದರೆ ಒಂದು ಪ್ರೀತಿಗೆ ಎಷ್ಟೇ ವಯಸ್ಸಾಗಲಿ, ಎಷ್ಟೇ ಚಿಕ್ಕವರಿರಲಿ, ಪ್ರೀತಿಗೆ ತಹತಹಿಸತ್ತೆ ಜೀವ ಅಂತ ನನಗೆ ಯಾವಾಗಲೂ ಅನಿಸತ್ತೆ. ನೀನು ಬೇಕು ಅನ್ನೋದಿದೆಯಲ್ಲ, ನನಗೆಲ್ಲರೂ ಬೇಕು ಇರ್ಬೋದು, ಆದರೆ ನೀನು ನಮಗೆ ಬೇಕು ಅನ್ನೋದು ತೋರಿಸೋದಿದೆಯಲ್ಲ ಸುತ್ತಮುತ್ತನವರು, ಅದು ಒಂದು ಜೀವಿಗೆ ಭಾಳ ಮುಖ್ಯ, ಅಂದರೆ ಸಂತಸವಾಗಿ ಬದುಕಕ್ಕೆ ಭಾಳ ಮುಖ್ಯವಾದ ವಿಷಯ ಅಂತ. ಅದೇ ಇದು ಈ ಕಾದಂಬರಿಯ ಮೂಲ. ಇರುವುದೆಲ್ಲ ಬಿಟ್ಟು ಅಂದರೆ ಅವಳಿಗೆಲ್ಲ ಇದೆ, ಎಲ್ಲ ಇದೆ ಅಂತಲೇ ಸುತ್ತ ಇರೋ ಜನ ಅನ್ಕೋತಾ ಇರ್ತಾರೆ. ಅಪ್ಪ ಅಮ್ಮನೇ ನೀನು ಅದೃಷ್ಟವಂತೆ ಅಂತಿರ್ತಾರೆ. ಅಂಥ ಸಮಯದಲ್ಲಿ ಅವಳಿಗೆ ಈ ಮನೆ ಇದು ಎಲ್ಲನೂ ಬಿಟ್ಟು ಇನ್ನೇನೋ ಇದೆ ಜೀವನದಲ್ಲಿ ಅಂತ ಅವಳು ಹುಡುಕೊಂಡು ಹೋಗ್ತಾಳೆ. ಆ ಹುಡುಕೊಂಡು ಹೋಗೋ ಸಮಯದಲ್ಲಿ ಒಂದು ಮೇಲ್ ಈಗೋಗಾಗೋ ಹರಟು, ಅದು ಅದೆಲ್ಲ ಇದರೊಳಗೆ ಸೇರಿಕೊಂಡು ಇರುವುದೆಲ್ಲವ ಬಿಟ್ಟು ಹೋದಾಗ ಅವಳ ಸ್ಥಿತಿ ಏನಾಗತ್ತೆ ಅನ್ನೋದು. ಇದು ಒಂದು ಸ್ವಲ್ಪ ಸ್ಯಾಡಾಗಿ ಎಂಡ್ ಆಗಿರೋ ಕಾದಂಬರಿ ಆಗಿರೋದ್ರಿಂದ ಎಲ್ಲರೂ ನೀವು ಈ ಥರ ಕಾದಂಬರಿ ಬರೀಬಾರ್ದಿತ್ತು. ಪೂರಕವಾಗಿ ಅಂದರೆ ಒಂದು ಹೆಲ್ಪ್ ಆಗಬೇಕು, ಬಿಟ್ಟು ಹೋಗೋ ಹೆಣ್ಣು ಮಗಳಿಗೆ ದುರಂತ ಆಗತ್ತೆ ಅಂತ ಹೇಳೋದಿದೆಯಲ್ಲ, ತುಂಬ ತಪ್ಪು ಅನ್ನೋದು ಬಂತು. ಆದರೆ ಏನಾಗುತ್ತೆ ಗೊತ್ತಾ, ಕತೆ ಕಾದಂಬರಿ ಬರೆದಾಗ ಆ ಕಾದಂಬರಿ ನಾವು ಸಡನ್ನಾಗಿ ಸುಖ ಅಂತ ಮಾಡಬೇಕು, ಜನಕ್ಕೆ ಖುಷಿ ಕೊಡಬೇಕು ಅಂತ ಕಾದಂಬರಿಯನ್ನು ಕೊನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕತೆ ಆಗಲಿ ಕಾದಂಬರಿ ಆಗಲಿ ಅದರದೇ ಒಂದು ಓಟ ಇರುತ್ತೆ. ಕತೆಗಿಂತ ಕಾದಂಬರಿನಲ್ಲಿ ಅದು ಬಹಳ ಮುಖ್ಯ, ಯಾಕೆಂದರೆ ಆ ಪಾತ್ರಗಳು ಒಂಥರ ಬೆಳ್ಕೊಂಡು ಹೋಗಿರುತ್ತವೆ. ಇವಾಗ ಒಬ್ಬ ಗಂಡ, ನನ್ನ ಈ ಕಾದಂಬರಿಯ ಗಂಡ ಪಕ್ಕಾ ಮೇಲ್, ದಟ್ ಟಿಪಿಕಲ್ ಒಂದು ಗಂಡು, ನಾನು ನನ್ನ ಹೆಂಡತಿಗೆಲ್ಲ ಕೊಟ್ಟಿದ್ದೀನಿ, ನಾನು ಹಾಗೆ ನಾನು ಅನ್ನೋ ಒಂದು ಗಂಡು. ಆ ಹೆಣ್ಣು ನೀನೇನಿಲ್ಲ ಅಂತ ಬಿಟ್ಟು ಹೋದಾಗ ಅವನು ಸುಮ್ಮನೆ ಇದ್ದುಬಿಡ್ತಾನೆ ಅಂತಂದರೆ ಅವನ ಪಾತ್ರ ಬಿದ್ದು ಹೋಗುತ್ತಲ್ಲಿ. ಒಂದು ಪಾತ್ರ ಪೋಷಣೆ ಇದೆಯಲ್ಲ ಕಾದಂಬರಿನಲ್ಲಿ, ಭಾಳ ಮುಖ್ಯ. ಹಾಗಾಗಿ ಇಲ್ಲಿ ಅವನು ಅದನ್ನು ಹೇಗೆ ತೀರಿಸ್ಕೋತಾನೆ, ಬಿಟ್ಟು ಹೋದ ಹೆಣ್ಣನ್ನು ಒಪ್ಕೊಂಡು ಬಿಡ್ತಾನ ಅವನು, ಹೋಗಲಿ ಅವಳು, ಅವಳು ಪಾಡೋಳು ಹಾಯಾಗಿರಲಿ ಅಂತ ಬಿಟ್ಬಿಡೋದು ಅವನ ಸ್ವಭಾವಕ್ಕೆ ಸರಿ ಹೋಗುತ್ತಾ? ಆಗಲ್ಲ ಅಂತ ನನಗೆ. ಅಂದರೆ ಆ ಪಾತ್ರಗಳು ಅದಕ್ಕೆ ತಕ್ಕ ಹಾಗೆ ಬೆಳ್ಕೊಂಡು ಹೋಗಬೇಕು, ಅವನ ಪಾತ್ರ ಹಾಗೆ ಬೆಳೀತು. ಸೊ ಹಾಗಾಗಿ ಈ ಕಾದಂಬರಿಯ ಅಂತ್ಯ ಹಾಗೆ ಆಗಿದೆ. ಅದಕ್ಕೋಸ್ಕರ ನಾನು ಈ ಕಾದಂಬರಿ ಮುಗಿದ ಮೇಲೆ ಪತ್ರಿಕೆಯಲ್ಲಿ ಒಂದು ಪತ್ರ ಕೂಡ ಪ್ರಕಟಣೆಗೆ ಕಳಿಸಿದೆ. ಯಾಕೆಂದರೆ ಅಷ್ಟೊಂದು ನೆಗೆಟಿವ್ ಆಗಿ ಜನ ಬರೆದ್ರು ನನಗೆ, ನನಗೆ ಅದು ಯಾತಕ್ಕೆ ಅದನ್ನು ಎರಡು ಮೂರು ಸತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಈ ನಡುವೆ ಯಾರೂ ಕತೆ ಕಾದಂಬರಿ ಓದಲ್ಲ ಅಂತೆಲ್ಲ ಮಾತಾಡ್ತಾ ಇರೋ ಕಾಲದಲ್ಲಿ ಒಂದು ಕಾದಂಬರಿ ಓದಿ ಅದನ್ನು ವಿಶ್ಲೇಷಣೆ ಮಾಡಿ ಇದು ಹೀಗೆ ಯಾಕೆ ಬರೆದ್ರಿ, ಹಂಗೆ ಯಾಕೆ ಆಯಿತು ಅಂತ ಪ್ರಶ್ನಿಸುವಂಥ ಪ್ರಬುದ್ಧ ಓದುಗರು ಇದ್ದಾರೆ ಅಂತ ನನಗೆ ನಂಬಿಕೆ. ನನ್ನ ನಂಬಿಕೆನ ಎಲ್ಲರೂ ಸತ್ಯ ಮಾಡಿರೋ ಓದುಗರು ನನಗಿದ್ದಾರೆ. ಹಾಗಾಗಿ ಆ ಒಂದು ಓದುಗರೊಂದಿಗೆ ನಾನು ಒಂದು ಒನ್ ಟು ಒನ್ ಇದಿಟ್ಕೋಬೇಕು ಅನ್ನೋ ಆಸೆ ಇದೆ ನನಗೆ. ಹಾಗಾಗಿ ಅವ್ರಿಗೆ ಪತ್ರ ಬರೆದೆ, ಓದುಗರಿಗೆ ಆ ಪತ್ರನ ಅದರೊಳಗೆ ಹಾಗೆ ಬರೆದೆ, ಯಾತಕ್ಕೆ ಕಾದಂಬರಿ ಹೀಗೆ ಅಂತ್ಯ ಆಯಿತು ಅಂತ. ನನಗೆ ಸುಮಾರು ಜನ ಹೇಳಿದ್ರು, ಕತೆ ನಿಂದು, ನಿಂಗೆ ಬೇಕಾದಂಗೆ ನೀ ಬರ್ಕೊಂಡಿದ್ಯಾ, ದೇರ್ ಇಸ್ ನೋ ನೀಡ್ ಫಾರ್ ಎ ರೈಟರ್ ಟು ಎಕ್ಸ್ಪ್ಲೇನ್. ನಾನು ವೈ ನಾಟ್,
ನಾವು ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕು. ಆ ಎಕ್ಸ್ಪ್ಲನೇಷನ್ ಒಪ್ಪುತ್ತಾರೋ ಒಪ್ಪಲ್ವಾ ಅದು ಬೇರೆ ವಿಷಯ. ಅಂದರೆ ಕೊಡಬೇಕು ಅನ್ನೋ ಇರೋದ್ರಿಂದ ಬರದೆ ನನ್ನ ಕಾಡಿ ಬರೆಸ್ಕೊಂಡ ಕಾದಂಬರಿ ಓದುಗರನ್ನು ಕಾಡ್ತು ಅನ್ನೋದೇ ತುಂಬ ಖುಷಿ. ಕಾದಂಬರಿಗಳು ಒಂದು ಬಗೆ ಬರೆಸ್ಕೊಳ್ಬೇಕಲ್ಲ, ಒಂದು ಅದಕ್ಕೆ ಒಂದು ಕೆಲಸ ಅಂತಲೇ ಅನಿಸುತ್ತೆ ನನಗೆ. ಒಮ್ಮೊಮ್ಮೆ ಕಾದಂಬರಿ ಬರೆಯೋದು ಕೆಲಸ. ಈಗ ಕೂಡ ಎರಡು ಕಾದಂಬರಿಗಳು ಅರ್ಧರ್ಧ ಬರೆದು ಇಟ್ಕೊಂಡಿದ್ದೀನಿ, ಪಾಯಿಂಟ್ಸ್ಗಳು ಹಾಕ್ಕೊಂಡಿದ್ದೀನಿ ಅದು ಮುಂದುವರಿಯೋದು ಹೇಗೆ ಅಂತ. ಒಂದು ಕಾದಂಬರಿ ಬರಿಬೇಕಾದ್ರೆ ಏನಾಗುತ್ತೆ ಅಂದರೆ ಕೂತ್ಕೋಬೇಕಾಗತ್ತೆ ಅದ್ರ ಜೊತೆಗೆ, ಒಂದೇ ಸತಿ ಮುಗಿಸೋಕ್ಕಾಗಲ್ಲ. ಒಂದು ಇಪ್ಪತ್ತು ಪುಟ ಬರೆದಿದ್ದರೆ ತಿರ್ಗಾ ಆಮೇಲೆ 21ನೇ ಪುಟ ಬರೀಬೇಕು ಅಂದರೆ ಆ 20 ಪುಟ ಮತ್ತೊಮ್ಮೆ ಓದಲೇಬೇಕು. ಯಾಕೆಂದರೆ ಆ ಕಾದಂಬರಿ ಒಳಗೆ ಹೋಗ್ಬೇಕು ನಾನು. ತಿರ್ಗಾ 60 ಪುಟ ಬರೆದ್ರೆ 60 ಪುಟವನ್ನು ತಿರ್ಗಾ ಓದಿದ ಮೇಲೇ ನಾನು 61ನೇ ಪುಟ ಬರೆಯೋಕ್ಕಾಗೋದು. ಯಾಕೆಂದರೆ ಆ ಪಾತ್ರಗಳು ತಿರ್ಗಾ ನನಗೆ ಫೆಮಿಲಿಯರ್ ಆಗಬೇಕು. ಯಾಕೆಂದರೆ ನಿತ್ಯ ಬರೆಯೋ ಹವ್ಯಾಸ ಇಲ್ಲ ನನಗೆ. ನಿತ್ಯ ಇಷ್ಟು ಸಮಯ ಬರೆಯೋಕ್ಕೆ ಇಟ್ಕೋಬೇಕು, ಐ ಆಮ್ ನಾಟ್ ಎ ವೆರಿ ಏನು ಕರೆಕ್ಟಾಗಿ ಟೈಮೆಲ್ಲ ಇಟ್ಕೊಂಡು ಬರೆಯೋ ಅಂಥ ಲೇಖಕಿ ನಾನಲ್ಲ. ಒಂದು 15 ದಿವಸ ನನ್ನ ಕಾದಂಬರಿ ನಾನು ಮುಟ್ಟೇ ಇರೋದಿಲ್ಲ. ಸೊ ತಿರ್ಗಾ ಅದು ತೊಗೊಂಡಾಗ ನಾನು ಪದೇ ಪದೇ ಓದಬೇಕು, ಇಲ್ಲ ನಿತ್ಯ ಬರೆದ್ರೂ ಕೂಡ ಹಿಂದೆ ಓದಿದ್ರೇ ಮುಂದೆ ಆಗೋದು. ಸೊ ಕಾದಂಬರಿ ಕೊನೆಯ ಹಂತಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾಕಂದರೆ 150 ಪುಟ ಬರೆದಿರ್ತೇನೆ, ತಿರ್ಗಾ ಅಷ್ಟು ಓದಿ ನಾನು ಒಳದಿರ್ಗಾ ಒಳಹೊಕ್ಕು ಮುಂದುವರಿಯೋ ಹೊತ್ತಿಗೆ ಸಮಯ ಆಗೇ ಹೋಗುತ್ತೆ ನನಗೆ, ಇನ್ನೇನೋ ಒಂದು ಕೆಲಸ ಹುಟ್ಕೊಳ್ಳುತ್ತೆ. ಈ ಬರಹಗಾರರಿಗೆ ಯಾವಾಗಲೂ ಒಂದು ಸ್ವಲ್ಪ ಪ್ರಾಬ್ಲಮ್ಮು ಈಗ ಅಂದರೆ ಹೆಂಗಸರಿಗೂ ಇದೊಂದು ಪ್ರಾಬ್ಲಮ್ ಇದೆ. ಯಾಕಂದರೆ ನಮ್ಮದು ಬೇರೆ, ನಾನು ಕತೆ ಎಲ್ಲಿ ಬರೀತೀರಾ ಅಂತ ಎಲ್ಲರೂ ಕೇಳ್ತಾರೆ. ನಮ್ಮನೆ ಡೈನಿಂಗ್ ಟೇಬಲ್ ಮೇಲೆ ಕೂತು ನಾನು ಕತೆ ಬರೆಯೋದು. ಅಂದರೆ ಐ ಮೀನ್ ದ ಸೆಂಟ್ರ್ ಆಫ್ ದ ಹೌಸ್, ಮನೆಯಲ್ಲೇ ಕೂತು ನಂದು ಎಲ್ಲ ಆ್ಯಕ್ಟಿವಿಟೀಸ್ ಮಧ್ಯೆ ನನ್ನ ಬರವಣಿಗೆ ನಡೆಯುತ್ತೆ. ಬರಹಗಾರರು 3 ತಿಂಗಳು ಮನೆ ಬಿಟ್ಟು ಬೇರೆ ಕಡೆ ಎಲ್ಲ ಹೋಗಿ ಕೂತು ಬರೀತಾರೆ ಅಂದರೆ ಐ ಅಪ್ರಿಷಿಯೇಟ್ ದೆಮ್ ಫಾರ್ ದರ್ ಏನು ಡೆಡಿಕೇಟೆಡ್ನೆಸ್ ಅಂತ ಹೇಳ್ಬೋದು ಅಷ್ಟೇ ಹೊರತು ಆ ಬಗ್ಗೆ ನನಗೆ ಬರೆಯೋಕ್ಕೆ ಸಾಧ್ಯ ಇಲ್ಲ. ನನಗೆ ಎಲ್ಲರೂ ಫುಲ್ಲು ನಿಂಗೆ ಸಮಯ ನಾ ಏನು ಮಾಡಬೇಡ ಬರೀ ಬರೀ ಅಂತ ನನ್ನ ಒಂದು ಕೋಣೆಯಲ್ಲಿ ಕೂತ್ರೆ ಏನೋ ಮಲಗಿ ನಿದ್ದೆ ಮಾಡಿಬಿಡ್ತೀನಿ ನಾನು ಅಷ್ಟೇ. ನಾನು ಖಂಡಿತ ಹಾಗೆ ಬರೀಲಾರೆ, ಒತ್ತಡದಲ್ಲೇ ಬರೆಯೋಕ್ಕೆ ಸಾಧ್ಯ ಇರೋದು. ಮರೀಚಿಕೆ ನನ್ನ 2ನೇ ಕಾದಂಬರಿ. ಮರೀಚಿಕೆ ಬಗ್ಗೆ ಮಾತಾಡಬೇಕು ಅಂತಂದರೆ ಇದನ್ನು ಸಣ್ಣ ಕಥೆಯಾಗಿ ಬರೀಬೇಕು ಅಂತಲೇ ಶುರು ಮಾಡಿದ್ದು ನಾನು. ನನಗೆ ಕಾದಂಬರಿ ಬರೆಯೋದು ಒಂದಷ್ಟು ಒಂಥರ ಕಷ್ಟ ಅಂತ ಅಂದರೆ ಕಾದಂಬರಿ ನಿಜವಾಗ್ಲೂ ಕಷ್ಟನೇ. ಜಯಂತ್ ಅವರು ಕೂಡ ಒಂದ್ಸತಿ ಅದೇ ಹೇಳಿದರು, ಕಾದಂಬರಿ ಬರೆಯೋರ ಬಗ್ಗೆ ನನಗೆ ತುಂಬ ಗೌರವ ಇದೆ ಯಾಕೆಂದರೆ ಅದಕ್ಕೆ ವರ್ಕ್ ಮಾಡಬೇಕು, ಕೂತ್ಕೋಬೇಕು ಅದಕ್ಕೆ. ಒಂದೇ ಏಟಿಗೆ ಕಾದಂಬರಿ ಬರೆದಿರೋರು ತುಂಬ ಜನ, ತುಂಬ ಕಮ್ಮಿ. ಹಾಗಾಗಿ ಅದ್ರ ತಿರ್ಗಾ ತಿರ್ಗಾ ಒಳಹೊಕ್ಕಿ ಬರೆಯೋದಿದೆಯಲ್ಲ ಕಷ್ಟ ಇದೆ ಅಂತ. ಆದರೆ ಇದು ಸಣ್ಣ ಕತೆ ಅಂತ ಶುರು ಮಾಡಿದ್ದು ಕಾದಂಬರಿ ಆಗೋಯ್ತು ಅಷ್ಟೇ. ಮರೀಚಿಕೆ ಅನ್ನೋದು ಕಾದಂಬರಿ ಮುಗಿದ ಮೇಲೆ ನಾನು ಕೊಟ್ಟ ಹೆಸರು. ಮಾಮೂಲಾಗಿ ಹೆಸರು ಕೊಡೋದ್ರೊಳಗೆ ನಾನು ಅಂಥ ಜಾಣಿ ಏನಲ್ಲ, ಆದರೆ ಈ ಮರೀಚಿಕೆ ಹೆಸರು ಮಾತ್ರ ನನಗೆ ತೋಚಿ ಕೊಟ್ಟಿದ್ದು ನನಗೆ ತುಂಬ ಖುಷಿಯಾಯಿತು. ಆದರೆ ಈ ಕಾದಂಬರಿಯ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಇದು ಒಂದು ಹೆಣ್ಣು ಅವಳ 60 ವರ್ಷ ತುಂಬ ಹೊತ್ತಿಗೆ ಅವಳ ಮಾನಸಿಕ ಪರಿಸ್ಥಿತಿ, ಈ ಎಂಪ್ಟಿನೆಸ್ ಸಿಂಡ್ರೋಮ್ ಅನ್ನೋದೆಲ್ಲ ಇತ್ತೀಚೆಗೆ ಮಾತಾಡ್ತಾ ಇರೋ ವಿಷಯಗಳು. ನಾನು ಇದನ್ನು ಬರೆದಿದ್ದು 1988 ಅಲ್ಲಿ. ಆವಾಗ ಇನ್ನೂ ಅಷ್ಟು ಪ್ರಚಲಿತವಾಗಿ ಈ ವಿಷಯವಾಗಿ ಮಾತಾಡ್ತಾ ಇರಲಿಲ್ಲ. ನಾನು ಇದು ಈ ಕಾದಂಬರಿ ಮರೀಚಿಕೆ ಬರೆದಾಗ ನನಗೆ 24 ವರ್ಷನೋ ಏನೋ ಇರಬೇಕು, ಜೊತೆಗೆ ಮೊದಲ ಮಗುವಿನ ಬಸರಿ ಅಂಥ ಟೈಮಲ್ಲಿ ಎಂಟಿ ಸಿಂಡ್ರೋಮ್ ಬಗ್ಗೆ ಬರೆದಿದ್ದು ತುಂಬ ಜನ ಆಶ್ಚರ್ಯಪಟ್ಟರು. ಇನ್ನು ಏನೋ ಕನಸಿರಬೇಕು, ಏನೋ ಆಸೆಗಳಿರಬೇಕು ಅಂಥ ಟೈಮಲ್ಲಿ ಇರೋ ಮಕ್ಕಳೆಲ್ಲ ಮನೆ ಬಿಟ್ಟು ಹೋದಾಗ ಒಂದು ಹೆಣ್ಣಿನ ಮಾನಸಿಕ ಪರಿಸ್ಥಿತಿ ಹೇಗಿರುತ್ತೆ ಅಂತ ಬರೆದಿರೋ ಕಾದಂಬರಿ ಇದಾಗಿದ್ದರಿಂದ ತುಂಬ ಜನ ಆಶ್ಚರ್ಯಪಟ್ಟರು. ಆದರೆ ಇದರ ಓಗ ನನಗೆ ತುಂಬ ಇಷ್ಟ ಆಯಿತು. ನನಗೆ ಯಾವಾಗಲೂ ಕಾಡೋದು ಅದೇನೆ, ನಾನು ಈ ಮುಂಚೆ ಇರುವುದೆಲ್ಲವ ಬಿಟ್ಟು ಹೇಳಿದ ಹಾಗೇ ಇದು ಅಷ್ಟೇ. ಮರೀಚಿಕೆನೂ ಅಂದರೆ ನೆಗೆಟಿವ್ ಅಂತ ಹೇಳಲಾರೆ, ಅಂದರೆ ಒಂದು ಥಾಟ್ ಪ್ರಾಸೆಸ್ಸು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಇದರೊಳಗೂ ಅಷ್ಟೇ, ಮಕ್ಕಳೇ ಇಲ್ಲ ಅಂತ ಒಂದು ಹೆಣ್ಣು ಇದ್ದಾಗ ಮಕ್ಕಳು ಆಮೇಲೆ ಅವ್ರವ್ರ ಬದುಕು ಕಟ್ಕೊಂಡು ಹೋದಾಗ ಆ ಒಂಟಿತನ ಇರುತ್ತಲ್ಲ, ಆವಾಗ ಏನು ಮಾಡೋದು, ಒಂದು ಭಾವ ಇರುತ್ತೆ ಹೆಣ್ಣಿಗೆ, ನಾನು ಬೆಳೆಸಿದ ಮಕ್ಕಳು ಯಾವತ್ತಿದ್ರೂ ನನ್ನ ಜೊತೆನೇ ಇರ್ತಾರೆ ಅಂತ. ಅದು ತಪ್ಪು ಅಂತಲೇ ಹೇಳಬಲ್ಲೆ ನಾನು, ಯಾಕೆಂದರೆ ಅದು ಆ ಭಾವ ಚಿಕ್ಕ ಮಕ್ಕಳಿದ್ದಾಗ ಇರುತ್ತೆ. ನಾವು ಆ ಮಕ್ಕಳ ಜೊತೆ ನಾವು ಮೆಚ್ಯೂರ್ ಆಗ್ತಾ ಹೋಗಬೇಕು. ನಾವು ನಮ್ಮ ಅಪ್ಪ ಅಮ್ಮ ಎಲ್ಲ ನಮ್ಮವರೇ, ನಮ್ಮದಷ್ಟೇ ಆಗಿರಲಿಲ್ಲ.
ನಮ್ಮ ಬದುಕು ವಿಸ್ತಾರಗೊಳ್ತಾ ಹೋಯ್ತಲ್ವ, ಹಾಗೇ ನಮ್ಮ ಮಕ್ಕಳ ಬದುಕು ಕೂಡ ವಿಸ್ತಾರಗೊಳ್ತಾ ಹೋಗುತ್ತೆ. ಬೇರೆ ಬೇರೆ ಆವರಣಗಳು, ಬೇರೆ ಬೇರೆ ವಿಷಯಗಳು ತೆರೆದುಕೊಂಡು ಹೋಗುತ್ತೆ. ಈಗಂತೂ ಇನ್ನು ಹೆಚ್ಚು ಅವೆನ್ಯೂಸ್ಗಳು ಓಪನ್ ಆಗಿ ಮಕ್ಕಳಿಗೆ ಇನ್ನು ತುಂಬ ಹೆಚ್ಚೆಚ್ಚು ಹೊರಗೆ ಹೋಗೋದು, ಹೊರಗಿನ ಪ್ರಪಂಚದ ಅರಿವು ಇನ್ನು ಹೆಚ್ಚಾಗಿ ಆಗ್ತಾ ಇರೋದ್ರಿಂದ ಈಗ ಇದು ಇನ್ನು ಜಾಸ್ತಿ ಎಲ್ಲ ಹೆಣ್ಣುಮಕ್ಕಳು. ನಾನು ಈ ಕಾದಂಬರಿನಲ್ಲಿ ನಾನು ಕೊಟ್ಟಿದ್ದ ಮೆಸೇಜ್ ಕೊನೆಗೆ ಏನಂದರೆ, ಅವಳು ಸಂಗೀತ ಹೇಳ್ಕೊಡ್ತೇನೆ ಚಿಕ್ಕ ಮಕ್ಕಳಿಗೆ ಅಂತ, ತಿರ್ಗಾ ಶಿ ವಿಲ್ ಸ್ಟಾರ್ಟ್ ಎ ನ್ಯೂ ಲೈಫ್. ಇದರೊಳಗೆ ನಾನೊಂದು ಪಾಸಿಟಿವ್ ಅಂಶನೂ ಕೊಟ್ಟಿದ್ದೀನಿ, ಜೊತೆಗೆ ಇಲ್ಲಿ ಅವಳು ಕೊನೆಯಲ್ಲಿ ಅದೇ ಹೇಳ್ತಾಳೆ, ಎಲ್ಲರೂ ನಿಮ್ಮದೊಂದನ್ನಿಟ್ಕೊಳ್ಳಿ ಅನ್ನೋದು. ಅಂದರೆ ಕಾದಂಬರಿ ಏನೋ ಒಂದು ಮೆಸೇಜ್ ಕೊಡಬೇಕು, ಅದೇನೋ ಹೇಳಲೇಬೇಕು ಅನ್ನೋದೆಲ್ಲ ಸುಳ್ಳು. ಕತೆ ಕಾದಂಬರಿ ನಿಮ್ಮನ್ನು ಓದಬೇಕು. ನಂದೇ ಯಾವುದೋ ಒಂದು ಕಾದಂಬರಿಯ ಮುನ್ನುಡಿನಲ್ಲಿ ನಾನು ಹಾಗೆ ಬರೆದಿದ್ದೀನಿ, ಒಂದು ಕತೆ ಆಗಲಿ ಕಾದಂಬರಿ ಆಗಲಿ ಹಲವು ಹಂತಗಳಿರುತ್ತೆ. ಒಂದು ಕಾದಂಬರಿ ನೀವು ಕೈಲಿಟ್ಕೊಂಡು ಅದನ್ನು ಕೊನೆಯವರೆಗೂ ಬಿಡದೆ ಓದಿಸ್ಕೊಂಡು ಹೋದರೆ ಅದು ಮೊದಲನೇ ಹಂತ. ನಿಮ್ಗನ್ನು ಅದು ಒಂದು ಸ್ವಲ್ಪ ಕಾಡಿದ್ರೆ ಅದು ಎರಡನೇ ಹಂತ. ನಿಮಗೆ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಅದಕ್ಕೆ ಹೊಸ ಹೊಸ ಪರಿಹಾರಗಳು, ಅದು ಏನು ಮಾಡ್ಬೋದು ಏನು ಅಂತೆಲ್ಲ ನಿಮ್ಮನ್ನು ಯೋಚನೆಗೆ ಇಟ್ಟು ಅದ್ರ ಬಗ್ಗೆ ನೀವು 4 ಜನ ಜೊತೆ ಮಾತಾಡೋತೀರ ಎಲ್ಲ ಆಯಿತು ಅಂದರೆ ಆ ಕಾದಂಬರಿ 3ನೇ ಹಂತ. ಆ ಕಾದಂಬರಿ ಒಂದು ಜನರೇಷನ್ನ ಥಿಂಕಿಂಗ್ನೆಲ್ಲ ಯೋಚನೆ ಮಾಡೋ ಕೆಪಬಿಲಿಟಿನ ಅದು ಸ್ವಲ್ಪ ಸಾಣೆಗೆ ಹಚ್ಚುತ್ತೆ ಅನ್ನೋದಾದರೆ ಆ ಕಾದಂಬರಿಯ 4ನೇ ಹಂತ. ಅದು ಒಂದು ಜನರೇಷನ್ ಯೋಚನಾ ದಾಟಿಯನ್ನೇ ಬದಲಿಸ್ಬಿಡುತ್ತೆ ಅಂದರೆ ಅದು 5ನೇ ಹಂತ. ಅದು ಮಹಾಭಾರತ ರಾಮಾಯಣ ಅಂದರೆ ಒಂಥರ ತುಂಬ ಎಪಿಕ್ಸ್ ಆಗಬೇಕು. ಒಂದು ಕಾದಂಬರಿ 1ನೇ ಹಂತ ದಾಟಿದ್ರೆ, 2ನೇ ಹಂತ ಮುಟ್ಟಿದ್ರೆ ಐ ಆಮ್ ಹ್ಯಾಪಿ. ನನಗೆ ಜನ ಓದಿಸ್ಕೊಂಡು ಹೋಗಬೇಕು. ಶುರು ಮಾಡಿದ್ರೆ ಮಧ್ಯೆ ಅಯ್ಯೋ ಇದು ಮುಗಿಸ್ಬೇಕಲ್ಲಪ್ಪ, ಇನ್ನೂ ಮುಗಿತಿಲ್ವಲ್ಲಪ್ಪ ಅಂತ ಓದಬಾರ್ದು. ಕೊನೆವರೆಗೂ ಹಿಡಿದಿಟ್ಕೊಂಡು ಓದಿಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ಹೆಚ್ಚು ಕಮ್ಮಿ ಅದು ಫಲಿಸಿದೆ ಅಂತಲೇ ಅನ್ಕೋತೀನಿ. ಈ ಮರೀಚಿಕೆ ನನಗೆ ಇಷ್ಟವಾಗಿದ್ದು ಇನ್ನೊಂದು ಕಾರಣ ಅಂದರೆ ಇದು ನನಗೆ ಹೊಸ ಆಯಾಮಗಳನ್ನ ತೆರೆದುಕೊಡ್ತು ಆ್ಯಸ್ ಎ ರೈಟರ್. ಇದು ಉಷಾ ಪತ್ರಿಕೆ ಅನ್ನೋ ಪತ್ರಿಕೆ ಆವಾಗ ಬರ್ತಾ ಇತ್ತು. ಉಷಾ ನವರತ್ನರ ಮುನ್ನುಡಿ ಬರ್ಕೊಟ್ಟಿದ್ದಾರೆ ಇದಕ್ಕೆ. ಅವರು ನನ್ನನ್ನು ತುಂಬ ಇಷ್ಟಪಡ್ತಾಯಿದ್ರು. ಆ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿತ್ತು. ಆಮೇಲೆ ಈ ಕಾದಂಬರಿಯನ್ನು ಮಾಯಾಮೃಗ ಮುಗಿದ ಮೇಲೆ ನಾನು TNS ಕೊಟ್ಟು ಕಳಿಸಿದ್ದೆ. ಅವರು ಇದನ್ನು ಓದಿ ಆವಾಗ ನನಗೆ ಸೀರಿಯಲಲ್ಲಿ ಬರೆಯೋಕ್ಕೆ ಅವಕಾಶ ಕೊಟ್ಟರು. ನಿಮ್ಮದು ಒಂಥರ ಈ ಥಾಟ್ ಪ್ರಾಸೆಸ್ ನನಗೆ ತುಂಬ ಇಷ್ಟ ಆಗುತ್ತೆ, ಬನ್ನಿ ಬರೀರಿ ಅಂತ. ಹಾಗಾಗಿ ನನಗೂ ಹೊಸ ಆಯಾಮನ ಹುಟ್ಟು ಹಾಕಿದ ಕಾದಂಬರಿ ಮರೀಚಿಕೆ. ಅಂತಸವಾಗಿ ಬರೆಯೋದು ಅಂದರೆ ಒಂದೇ ಏಟಿಗೆ ಬರೋದು ಮುಗಿಸೋದು ಅಂದರೆ ಸಣ್ಣ ಕಥೆಗಳು. ಈ ಸಣ್ಣ ಕಥೆ ಮಾಧ್ಯಮ ನನಗೆ ತುಂಬ ಇಷ್ಟ ಆಗೋದು ಅದಕ್ಕೋಸ್ಕರನೇ. ಯಾಕಂದರೆ ಏನನ್ನ ಒಂದು ಕಾಡಿದ್ರೆ ಅದನ್ನು ತಕ್ಷಣ ಒಂದು ಕತೆ ರೂಪಕ್ಕೆ ತಂದರೆ ನನ್ನ ಗೊಂದಲ ಅಲ್ಲಿ ನಿವಾರಣೆ ಆಗುತ್ತೆ. ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಅಲ್ಲ, ನನ್ನ ಥಾಟ್ ಪ್ರಾಸೆಸ್ ಕ್ಲಿಯರ್ ಆಗುತ್ತೆ. ಹಾಗಾಗಿ ಒಂದು ಕಾಡಿದ್ದೆಲ್ಲನೂ ಕತೆ ಆಗುತ್ತೆ, ಕೆಲವು ಕಾಡಿದ್ದು ಕತೆ ಆಗದೆ ಇರೋದಕ್ಕೂ ಆಗುತ್ತೆ. ಯಾಕೆಂದರೆ ಆ ಕಾಡವರು ತುಂಬ ಹತ್ತಿರದಲ್ಲೇ ಇದ್ಬಿಟ್ಟಿರ್ತಾರೆ, ಅವ್ರಿಗೆ ಅವ್ರ ಬಗ್ಗೆ ಕತೆ ಬರದೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ನಾನು ಯಾವಾಗಲೂ ಅದೇ ಅಂತ ಇರ್ತೀನಿ, ಬರೆದ ಕತೆಗಳು ಇಷ್ಟ ಆದರೆ ಬರೀದೆ ಉಳಿದ ಕತೆಗಳು ಅದರ ಹತ್ತರಷ್ಟು ಅಂತ ಅನ್ಕೋತೇನೆ. ಆದರೆ ಕತೆ ನಿಜ ಜೀವನದ ಸುತ್ತಮುತ್ತ ನನ್ನ ಅರಿವಿಗೆ ಬರೋ ಪಾತ್ರಗಳು ಜನರು, ಅವರಿಂದನೇ ಆ ಜನರೇ ನನ್ನ ಕತೆಗಳ ಪಾತ್ರಗಳು. ಆಮೇಲೆ ಮೋಸ್ಟ್ ಆಫ್ ದ ಸ್ಟೋರೀಸ್, ನನ್ನ ಹೆಚ್ಚು ಕಮ್ಮಿ ಎಲ್ಲ ಕತೆಗಳು ಫಸ್ಟ್ ಪರ್ಸನಲ್ಲಿರುತ್ತೆ. ಯಾಕೆಂದರೆ ನನಗೆ ಕಾಡಿದಾಗ, ನಾನು ಆ ಪಾತ್ರ ಒಳಹೊಕ್ಕಿದಾಗ ಆ ಪಾತ್ರ ಏನು ಅಂದ್ಕೊಳ್ತಾ ಇದೆ, ಏನು ಹೇಳ್ತಾ ಇದೆ, ಅದು ಏನು ಮಾಡುತ್ತೆ ಅನ್ನೋದೇ ನನಗೆ ಮುಖ್ಯ ಆಗುತ್ತೆ. ಆಗ ಸುತ್ತಮುತ್ತ ಬೇರೆ ಪಾತ್ರಗಳು ಸ್ವಲ್ಪ ಗೌಣ ಆಗ್ಬಿಡ್ಬಹುದು. ಅದು ಈ ಫಸ್ಟ್ ಪರ್ಸನ್ ಬರೆಯೋ ಕತೆಗಳಲ್ಲಿ, ಕಾದಂಬರಿಗಳಲ್ಲಿ ಮೇಜರ್ ಪ್ರಾಬ್ಲಮ್ಮು. ಆದರೆ ನನಗೆ ಸಣ್ಣ ಕಥೆಯೇ ತುಂಬ ಇಷ್ಟ. ನಾನೇ ನನ್ನ ಕತೆಗಳನ್ನ ನೋಡಿಕೊಂಡಾಗ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಬಗೆಯ ಕತೆಗಳನ್ನ ಬರೆದಿದ್ದೀನಿ ಅನ್ನೋದು ನನಗೆ ಅರಿವಾಗ್ತಾ ಹೋಗುತ್ತೆ. ಒಂದು 5 ವರ್ಷ, ಇದೊಂದು ಸೆಕೆಂಡ್ ಇನ್ನಿಂಗ್ಸ್ ಅನ್ನೋ ನನ್ನ ಕಥಾ ಸಂಕಲನ ಇದು. ಹೆಚ್ಚು ಕಮ್ಮಿ ನನ್ನ ಎಲ್ಲ ಕತೆಗಳು ಯಾವುದನ್ನು ವಾರಪತ್ರಿಕೆ ಇಲ್ಲ ಮಾಸಪತ್ರಿಕೆಯಲ್ಲಿ ಪ್ರಕಟ ಆಗಿ ಈ ಪುಸ್ತಕ ರೂಪದಲ್ಲಿ ನಂತರ ಬಂದಿರುತ್ತೆ. ಈ ಸೆಕೆಂಡ್ ಇನ್ನಿಂಗ್ಸ್ ಬರೆದ ಒಂದು 5-6 ವರ್ಷ ನನ್ನ ಒಡನಾಟ ಬರೀ ವಯಸ್ಸಾದವ್ರದ್ದು ಬಗ್ಗೆ, ಮೇ ಬಿ ನಾನು ಒಂದು ಏಜ್ ದಾಟ್ತಾ ಇದ್ದಿದ್ದು ಕಾಲ ಇರಬಹುದು, ಕಾಡಿದ್ದ ಸಮಸ್ಯೆಗಳೆಲ್ಲನೂ ಒಂದು ವಯಸ್ಸಾಗ್ತಾ ಇರೋರ ಬಗ್ಗೆ ಇತ್ತು. ಅಂದರೆ ವಯಸ್ಸಾಗ್ತಾ ಇರೋರಿಗೆ ಕಷ್ಟ ಅಂತಲ್ಲ, ವಯಸ್ಸಾಗ್ತಾ ಇರೋರಿಗೂ ಕಷ್ಟ ಇದೆ, ವಯಸ್ಸಾಗ್ತಾ ಇರೋರನ್ನ ನೋಡ್ಕೊಳ್ಳೋರಿಗೂ ಕಷ್ಟ ಇದೆ, ಅವ್ರನ್ನ ಸಂಭಾಳಿಸೋದು ಕಷ್ಟ ಇದೆ, ಅವ್ರನ್ನ ಅವರು ನೋಡ್ಕೊಳ್ಳೋದು ಕಷ್ಟ ಇದೆ.
ಆ ಕಷ್ಟಗಳೆಲ್ಲ ಒಂದೊಂದು ಕಥೆಯಾಗಿ ಇದರೊಳಗೆ ಬಂದಿದೆ. ಹಕ್ಕು ಬಾಧ್ಯತೆ ಅಂತಿದೆ, ಸೆಕೆಂಡ್ ಇನ್ನಿಂಗ್ಸ್ ಅಂತ ಇದೆ. ಅಂದರೆ ಎಲ್ಲನೂ ಒಂದು ಆಸ್ತಿ ಇದ್ದರೆ ಚೆನ್ನಾಗಿದ್ಬಿಡ್ತಾರೆ, ದುಡ್ಡು ಕಾಸು ಇದ್ದರೆ ವಯಸ್ಸಾದ್ಮೇಲೆ ಖುಷಿಯಾಗಿರ್ತಾರೆ, ಎಲ್ಲನೂ ಒಂದು ಮಿಥ್ಯವೇ, ಯಾವುದು ಸತ್ಯ ಇಲ್ಲ. ಪ್ರತಿಯೊಂದು ಸತ್ಯನೂ ಆ ಪಾತ್ರಗಳೇ ಕಂಡುಕೊಳ್ಬೇಕು ಅಂತ ನನ್ನ ಅದೃಷ್ಟ ಅಂತಲೇ ಅಂತೀನಿ. ಒಂದು ಕತೆ ಬರೆಯೋ ರೂಢಿ ಹುಟ್ಟಿರೋದ್ರಿಂದ ನನ್ನ ಸಮಸ್ಯೆಗಳನ್ನ, ನನ್ನ ಕಾಡು, ನನ್ನನ್ನು ಕಾಡೋದನ್ನೆಲ್ಲನೂ ಒಂದು ಕತೆ ಬರೆದು ಮುಗಿಸ್ಕೊಂಡು ಉತ್ತರಗಳನ್ನ ಕಂಡುಕೊಳ್ತಾ ಹೋಗ್ತೇನೆ ನನ್ನ ಪಾತ್ರಗಳ ಮುಖಾಂತರ. ಹಾಗಾಗಿ ನನ್ನ ಕತೆಗಳೆಲ್ಲ ನನಗೆ ಆಪ್ತ. ಈ ಕತೆಗಳಲ್ಲಿ ನಿಮ್ಗೆ ಯಾವುದು ಇಷ್ಟ ಹೇಳಿ ಅಂತ ಹೇಳಿದ್ರೆ, ಈ ಕಥಾ ಸಂಕಲನ ಕೈಗೆ ತಗೊಂಡೆ, ಆದರೆ ನನ್ನ ಹೊಂಗೆಯ ನೆರಳು ಆಗಲಿ, ಆರದಿರಲಿ ಬೆಳಕು ಆಗಲಿ, ಕಟ್ಟಿಕೊಂಡ ಬುತ್ತಿ ಆಗಲಿ, ಒಂದೊಂದೇ ಕಥಾ ಸಂಕಲನ ತೊಗೊಂಡಾಗಲೂ ಅಯ್ಯೋ ಇದನ್ನ ಯಾಕೆ ತೊಗೊಂಡೆ, ಅದನ್ನ ಯಾಕೆ ತೊಗೊಳ್ಳಿಲ್ಲ ಅಂತ ಅನಿಸುತ್ತೆ. ಎಲ್ಲ ನನ್ನ ಮಕ್ಕಳಿದ್ದಾಗೆ ಪ್ರತಿಯೊಂದು ಕಥೆನೂ ಪ್ರತಿಯೊಂದು ಕಾದಂಬರಿನೂ ನನಗೆ ಆಪ್ತ.